ನೀಲಿಮಾ ತಂದೆ ಸ್ವರ್ಗವಾಸಿಗಳಾದ ನಂತರ ಅವಳ ಇಡೀ ಮನೆ ಜವಾಬ್ದಾರಿ ಅವಳ ತಲೆ ಮೇಲೆ ಬಿದ್ದಿತ್ತು. ಅದಕ್ಕೆ ಅವಳು ಚೈನೀಸ್ ಬೇಲ್ ಮಾಡೋ ಅಂತ ಅಂಗಡಿನ ಹಾಕೊಂಡಿದ್ಲು. ನೀಲಿಮಾ ಪ್ರತಿದಿನ ತಾನೇ ಚಟ್ನಿಗಳನ್ನ ಮಾಡ್ತಾ ಇದ್ಲು ಮತ್ತೆ ನೂಡಲ್ಸ್ ಅನ್ನು ಫ್ರೈ ಮಾಡ್ತಾ ಇದ್ಲು. ಸಂಜೆ 5 ಗಂಟೆಗೆ ಸರಿಯಾಗಿ ತನ್ನ ಗಾಡಿನ ಓಪನ್ ಮಾಡ್ತಾ ಇದ್ಲು. ಅಕ್ಕ, ನನಗೊಂದು ಚೈನೀಸ್ ಬೇಲ್ ಕೊಡಿ. ನನಿಗೂ ನನಗೆರಡು ಬೇಲ್ ಪಾರ್ಸಲ್ ಬೇಕು. ನೀಲಿಮಾ ಗಾಡಿ ಓಪನ್ ಮಾಡ್ತಿದ್ದ ಹಾಗೆ ಅವಳ ಅಂಗಡಿ ಹತ್ರ ತುಂಬಾ ಜನಗಳು ಸೇರ್ತಾ ಇದ್ರು. ನೀಲಿಮಾ ಒಬ್ಬೊಬ್ರಿಗೆ ಎಲ್ಲಾ ಗ್ರಾಹಕರಿಗೂ ಚೈನೀಸ್ ಬೇಲ್ ಅನ್ನ ಕೊಡ್ತಾ ಇದ್ಲು. ಅಕ್ಕ, ತುಂಬಾ ಟೇಸ್ಟ್ ಆಗಿದೆ, ಮಜಾ ಬಂದ್ಬಿಡ್ತು. ನಾಳೆ ನಾನು ವಾಪಸ್ ಬರ್ತೀನಿ. ಹಾ ಹಾ, ಖಂಡಿತ ಬನ್ನಿ. ನೀಲಿಮಾ ಹೋಮ್ ಮೇಡ್ ಚಟ್ನಿ ಮತ್ತೆ ನೂಡಲ್ಸ್ ನ ಟೇಸ್ಟ್ ಬೇರೆ ಗಾಡಿಯವ್ರಿಗಿಂತ ವಿಭಿನ್ನವಾಗಿತ್ತು. ಆ ಟೇಸ್ಟೇ ಜನಗಳಿಗೆ ಇಷ್ಟ ಆಗ್ತಿತ್ತು. ಸ್ವಲ್ಪ ಹೊತ್ತಲ್ಲೇ ಗಾಡಿಲ್ ಹಾಕಿದ್ದಂತ ಎಲ್ಲಾ ವಸ್ತುಗಳು ಖಾಲಿ ಆಗೋಗ್ತಾ ಇತ್ತು. ಆಮೇಲೆ ಅವಳು ಮನೆಗ್ ವಾಪಸ್ ಬರ್ತಾ ಇದ್ಲು. ತಗೋ ಅಮ್ಮ, ಇವತ್ತಿನ ಸಂಪಾದನೆ. ವಾ, ಇವತ್ ನೀನು 600 ರೂಪಾಯಿ ಸಂಪಾದನೆ ಮಾಡಿದ್ಯಾ? ಹಾ, ಇವತ್ತು ಚಟ್ನಿ ಮತ್ತೆ ನೂಡಲ್ಸ್ ಜಾಸ್ತಿ ಮಾಡಿದ್ದೆ. ಒಳ್ಳೇದಮ್ಮ, ನಾಳೆಯಿಂದ ಇದೇ ತರ ಜಾಸ್ತಿ ಮಾಡು. ಸರಿ ಅಮ್ಮ. ನೀಲಿಮಾ ಬೇಕಾದ್ರೆ ಎಷ್ಟೇ ಜಾಸ್ತಿ ಅಡಿಗೆ ಮಾಡಿದ್ರು ಸಹ ಅವಳು ಗಾಡಿ ಓಪನ್ ಮಾಡ್ತಿದ್ದ ಹಾಗೆ ಫಟಾಫಟ್ ಅಂತ ಖಾಲಿನೇ ಆಗೋಗ್ತಾ ಇತ್ತು. ಒಂದು ದಿನ ನೀಲಿಮಾ ತನ್ನ ಮನೇಲೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ಲು ಅವಳು ಏನ್ ಮಾಡ್ಬೇಕು ಅಂತ. ಅಮ್ಮ, ಎಷ್ಟೇ ಜಾಸ್ತಿ ಚಟ್ನಿ ಮಾಡಿದ್ರು ಅಥವಾ ಎಷ್ಟೇ ಜಾಸ್ತಿ ನೂಡಲ್ಸ್ ಫ್ರೈ ಮಾಡಿದ್ರು ಎಲ್ಲ ಮುಗ್ದೋಗತ್ತೆ. ಅದು ಒಳ್ಳೆ ವಿಷಯನೇ ಅಲ್ವಾ ಅಮ್ಮ? ಅದೇನು ಸರಿನೇ ಅಮ್ಮ, ಆದ್ರೆ ಕೆಲವರು ಖಾಲಿ ಕೈಯಲ್ಲಿ ವಾಪಸ್ ಹೋಗ್ಬೇಕಾಗತ್ತೆ. ಅದಾಗ್ಲೇಬೇಕಲ್ಲಮ್ಮ, ಏನ್ ಮಾಡಕ್ಕಾಗತ್ತೆ ಹೇಳು. ನನ್ನ ಹತ್ರ ಒಂದ್ ಐಡಿಯಾ ಇದೆ. ಹೌದಾ, ಏನದು? ಅಕ್ಕ, ಇನ್ನು ರೆಡಿಮೇಡ್ ನೂಡಲ್ಸ್ ಮತ್ತೆ ಚಟ್ನಿನೂ ಕೂಡ ಕೊಂಡ್ಕೋ. ಮಧ್ಯದಲ್ಲಿ ಅದನ್ನ ಬೇರೆ ಚಟ್ನಿಗೆ ಮಿಕ್ಸ್ ಮಾಡಿದ್ರೆ ಯಾರಿಗೂ ಏನೂ ಗೊತ್ತೇ ಆಗಲ್ಲ ಅಕ್ಕ. ಅದ್ ಹೇಗ್ ಹೇಳ್ತೀಯಾ ಗೊತ್ತಾಗಲ್ಲ ಅಂತ? ಅಯ್ಯೋ ಅಮ್ಮ, ಅಕ್ಕ ಮಾಡೋ ನೂಡಲ್ಸ್ ಮಧ್ಯದಲ್ಲಿ ರೆಡಿಮೇಡ್ ನೂಡಲ್ಸ್ ಇದ್ರೆ ಯಾರಿಗ್ ಗೊತ್ತಾಗತ್ತೆ ಇದು ಅಕ್ಕ ಮಾಡಿರೋದ ಅಥವಾ ರೆಡಿಮೇಡ್ ಅಂತ ಹೇಳು. ನೀನ್ ಹೇಳುದೇನೋ ಸರಿಯಾಗೇ ಇದೆ, ಆದ್ರೆ ಸದ್ಯಕ್ ನಾನು ಹೀಗೆಲ್ಲ ಮಾಡಲ್ಲ. ಸದ್ಯಕ್ಕೆ ನಾನು ಜಾಸ್ತಿ ನೂಡಲ್ಸೇ ಮಾಡ್ತೀನಿ. ಹಾ, ಇದೇ ಸರಿ ನೀಲಿಮಾ. ಮಾರ್ನೆ ದಿನ ನೀಲಿಮಾ ದಿನ ಮಾಡ್ತಿದ್ದಕ್ಕಿಂತ ಡಬಲ್ ಚಟ್ನಿ ಮಾಡಿದ್ಲು ಮತ್ತೆ ಮೊದ್ಲಿಗಿಂತ ಡಬಲ್ ನೂಡಲ್ಸ್ ಅನ್ನ ಫ್ರೈ ಮಾಡಿದ್ಲು. ಇವತ್ತು ಎಲ್ರಿಗೂ ಸಿಗತ್ತೆ ಅಂತ ನಂಬ್ತೀನಿ. ಎಲ್ಲ ವಸ್ತುಗಳನ್ನ ತಗೊಂಡು ನೀಲಿಮಾ ಗಾಡಿಗೆ ಹೋಗ್ತಾಳೆ. ಇವತ್ತು ಆ ಗಾಡಿ ಹತ್ರ ಒಬ್ಬ ಫೇಮಸ್ ಫುಡ್ ವ್ಲಾಗರ್ ಬಂದ. ನಾವು ಬಂದಿದೀವಿ ಅಕ್ಕನವರ ಚೈನೀಸ್ ಬೇಲ್ ತಿನ್ನೋದಕ್ಕೆ. ಕೇಳ್ಬಟ್ಟೆ ತುಂಬಾ ಟೇಸ್ಟಿ ಆಗಿದೆ ಅಂತ, ಬನ್ನಿ ನೋಡೋಣ. ವಾವ್, ಇದಂತೂ ತುಂಬಾ ಟೇಸ್ಟ್ ಆಗಿದೆ. ನೀವೆಲ್ಲರೂ ಇವರ ಅಂಗಡಿಗೆ ಬಂದು ಬೇಲ್ನ ಟೇಸ್ಟ್ ಮಾಡ್ಲೇಬೇಕು. ಆದಷ್ಟು ಬೇಗ ಬನ್ನಿ. ಆ ಫುಡ್ ವ್ಲಾಗರ್ ವಿಡಿಯೋ ವೈರಲ್ ಆಯ್ತು. ಯಾರೇ ಆ ವಿಡಿಯೋ ನೋಡಿದ್ರು ನೀಲಿಮಾ ಅಂಗಡಿಗೆ ಬರ್ತಾ ಇದ್ರು. ಈಗ ಮತ್ತೆ ನೀಲಿಮಾಗೆ ನೂಡಲ್ಸ್ ಮತ್ತೆ ಚಟ್ನಿ ಕಮ್ಮಿ ಆಗ್ತಾ ಇತ್ತು. ಒಂದು ಚೈನೀಸ್ ಬೇಲ್ ಕೊಡಿ ಅಕ್ಕ. ಅಣ್ಣ, ಎಲ್ಲಾನು ಮುಗ್ದೋಯ್ತಣ್ಣ, ದಯವಿಟ್ಟು ನೀವು ನಾಳೆ ಬನ್ನಿ. ನೀಲಿಮಾಗೆ ಕಸ್ಟಮರ್ನ ಖಾಲಿ ಕೈಯಲ್ಲಿ ಕಳ್ಸೋದು ಸ್ವಲ್ಪನೂ ಇಷ್ಟ ಇರಲಿಲ್ಲ. ಅವಳಿವತ್ತು ವಾಪಸ್ ಮನೆಗೆ ಬಂದಾಗ, ಅಮ್ಮ, ಆ ವೈರಲ್ ವಿಡಿಯೋ ಇಂದಾಗಿ ಗ್ರಾಹಕರ ಸಂಖ್ಯೆ ಜಾಸ್ತಿ ಆಗಿದೆ. ತುಂಬಾ ಒಳ್ಳೇದಲ್ವಮ್ಮ. ಅದೇನೋ ಸರಿನೇ, ಆದ್ರೆ ಇವತ್ತು ಎಲ್ಲ ಮುಗ್ದೋಯ್ತು. ನನ್ಗೆ ಕಸ್ಟಮರ್ನ ಬರೀ ಕೈಲಿ ಕಳ್ಸೋದು ಇಷ್ಟ ಆಗಲ್ಲ ಅಮ್ಮ. ಅರೆ ಅಕ್ಕ, ನಾನ್ ಹೇಳ್ತಾ ಇದ್ದೀನಲ್ಲ, ನನ್ನ ಐಡಿಯಾನ ಯೂಸ್ ಮಾಡು. ಹಾ ಹಾ, ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ನಾನು ಮಾರ್ಕೆಟ್ಗೆ ಹೋಗಿ ಎಲ್ಲ ತರ್ತೀನಿ. ಇದಲ್ವಾ ಮಾತು ಅಂದ್ರೆ, ಮಾರ್ನೆ ದಿನ ಬೆಳಿಗ್ಗೆ ನೀಲಿಮಾ ಮಾರ್ಕೆಟ್ಗೆ ಹೋಗಿ ಎಲ್ಲಾನು ತಗೊಂಡ್ ಬರ್ತಾಳೆ, ಜೊತೆಗೆ ದೊಡ್ಡ ದೊಡ್ಡ ನೂಡಲ್ಸ್ ಪ್ಯಾಕ್ನು ಕೂಡ. ನೀಲಿಮಾ ತನ್ನ ಪ್ರತಿದಿನ ತರ ಚಟ್ನಿನ ಮಾಡಿ ನೂಡಲ್ಸ್ ಅನ್ನು ಫ್ರೈ ಮಾಡ್ಕೋತಾಳೆ. ಈ ಎಲ್ಲಾ ವಸ್ತುಗಳನ್ನ ತಗೊಂಡು ತನ್ನ ಗಾಡಿಗೆ ಹೋಗ್ತಾಳೆ. ಪ್ರತಿದಿನ ತರ ನೀಲಿಮಾ ಗಾಡಿ ಓಪನ್ ಮಾಡ್ತಿದ್ದ ಹಾಗೆ ಜನಗಳ ಗುಂಪೇ ಬರುತ್ತೆ. ನನಗೆ 2 ಚೈನೀಸ್ ಬೇಲ್ ಪಾರ್ಸಲ್, ನನಿಗೂ ಬೇಕು. ನೀಲಿಮಾ ಕೈ ಓಡ್ತಾನೆ ಇತ್ತು. ನಿಧಾನವಾಗಿ ಡಬ್ಬದಲ್ಲಿ ಚಟ್ನಿ ಕಮ್ಮಿ ಆಗ್ತಾ ಹೋಯ್ತು. ನನ್ಗನ್ಸತ್ತೆ ಮಾರ್ಕೆಟ್ ಇಂದ ತಂದಿರೋ ಚಟ್ನಿನ ಮಿಕ್ಸ್ ಮಾಡ್ಬೇಕು ಮತ್ತೆ ನೂಡಲ್ಸ್ನು ಕೂಡ. ಆಮೇಲೆ ನೀಲಿಮಾ ತನ್ನ ಚಟ್ನಿ ಜೊತೆಗೆ ಹೊರಗಡೆ ಚಟ್ನಿನೂ ಮಿಕ್ಸ್ ಮಾಡಿದ್ಲು ಮತ್ತೆ ಫ್ರೈಡ್ ನೂಡಲ್ಸ್ ಜೊತೆಗೆ ಹೊರಗಡೆಯಿಂದ ತಂದಿದ್ ನೂಡಲ್ಸ್ ಅನ್ನು ಮಿಕ್ಸ್ ಮಾಡ್ಕೊಂಡ್ಲು. ನನಗೆ 2 ಚೈನೀಸ್ ಬೇಲ್ ಬೇಕು. ಹಾ ಹಾ, ಕೊಡ್ತಾ ಇದ್ದೀನಿ. ನೀಲಿಮಾ ಪ್ರತಿ ದಿನದ ಹಾಗೆ ಚೈನೀಸ್ ನೂಡಲ್ಸ್ ಅನ್ನ ಮಾಡಿ ಮಾಡಿ ತಿನ್ನಿಸ್ತಾ ಇದ್ಲು. ಅಕ್ಕ, ಟೇಸ್ಟ್ ಅಲ್ಲಿ ಏನೋ ವ್ಯತ್ಯಾಸ ಇದೆ. ಮುಂಚಿನ ತರ ಇಲ್ಲ, ಆದ್ರೂ ಚೆನ್ನಾಗಿದೆ. ನೀಲಿಮಾಗೆ ಖುಷಿ ಆಯ್ತು ಹೊರಗಡೆಯಿಂದ ತಂದಂತ ವಸ್ತುಗಳು ಜನಗಳಿಗೆ ಇಷ್ಟ ಆಗ್ತಿತ್ತು ಅಂತ. ಮತ್ತಿನ್ನೇನು, ಪ್ರತಿದಿನ ನೀಲಿಮಾ ತಾನ್ ಮಾಡಿರೋ ಚಟ್ನಿಗೆ ಹೊರಗಡೆಯಿಂದ ತಂದಿರೋಂತ ಚಟ್ನಿನ ಮಿಕ್ಸ್ ಮಾಡ್ತಾ ಇದ್ಲು. ಯಾರಿಗೂ ರುಚಿನಲ್ಲಿ ವ್ಯತ್ಯಾಸ ಗೊತ್ತಾಗ್ಲಿಲ್ವೇನಮ್ಮ?
ಇಲ್ಲಮ್ಮ, ಬದ್ಲಿಗೆ ಎಲ್ಲರೂ ಚಪ್ಪರ್ಸ್ಕೊಂಡು ತಿಂತಾ ಇದ್ರು. ಒಳ್ಳೇದು ಬಿಡು, ಚಾಯ ಐಡಿಯಾ ಕೆಲಸ ಮಾಡ್ತಿದೆ ಅಂತ ಅನ್ಸತ್ತೆ. ನೀಲಿಮಾ ಕಷ್ಟ ಕಮ್ಮಿ ಆಯ್ತು ಅಂತ ಅಮ್ಮ ಅನ್ಕೊಂಡಿದ್ರು. ನಿಧಾನವಾಗಿ ನೀಲಿಮಾ ಮನೇಲ್ ಮಾಡ್ತಾ ಇದ್ದಂತ ವಸ್ತು ಕಮ್ಮಿ ಆಗ್ತಿತ್ತು, ಹೆಚ್ಚಿನ ವಸ್ತುಗಳನ್ನ ಹೊರಗಡೆಯಿಂದ ಕೊಂಡ್ಕೋತಾ ಇದ್ಲು. ಆದ್ರೆ ಇವಾಗ್ಲೂ ಅವಳ ಗಾಡಿ ಹತ್ರ ಜನಗಳು ಸೇರಿರ್ತಿದ್ರು. ಆಮೇಲೆ ಒಂದು ದಿನ ನೀಲಿಮಾ ಗಾಡಿ ಪಕ್ಕದಲ್ಲೇ ಅಶೋಕ್ ಚೈನೀಸ್ ಗಾಡಿ ಹಾಕ್ತ. ಅವನು ಶೇಜ್ವಾನ್ ಚಟ್ನಿ ಮತ್ತೆ ನೂಡಲ್ಸ್ ಹೊರಗಡೆ ಮಾರ್ಕೆಟ್ ಇಂದಾನೇ ತರ್ತಿದ್ದ. ನೀಲಿಮಾ ಕಸ್ಟಮರ್ ಅಶೋಕ್ ಬೇಲನ್ ಕೂಡ ಚೆಕ್ ಮಾಡ್ತಾರೆ. ಇದಂತೂ ಸೇಮ್ ನೀಲಿಮಾ ತರಾನೇ ಇದೆ. ಏನು ನಿಜವಾಗ್ಲು? ಒಬ್ಬೊಬ್ರಾಗೆ ಕಸ್ಟಮರ್ ಬಂದು ಅಶೋಕ್ ಹತ್ರನು ತಿಂದು ನೋಡ್ತಾರೆ, ಅವ್ರಿಗೆ ಅದು ಕೂಡ ಇಷ್ಟ ಆಗತ್ತೆ. ಅಶೋಕ್ ತುಂಬಾ ಚಾಲಾಕಿ ಆಗಿದ್ದ. ಅವನು ಕಸ್ಟಮರ್ಸ್ನ ತನ್ನ ಕಡೆ ಎಳ್ಕೊಳ್ಳೋ ಪ್ರಯತ್ನ ಪಡ್ತಿದ್ದ. ಹಾಗಾಗಿ ಅವನು ಚೈನೀಸ್ ಬೇಲ್ ಪ್ರೈಸ್ ಅನ್ನ 10 ರೂಪಾಯಿ ಬದಲಿಗೆ 8 ರೂಪಾಯಿ ಇಟ್ಟಿದ್ದ. ಅರೆ ವಾ, ಬರೀ 8 ರೂಪಾಯಿಗ? ಒಳ್ಳೆಯದೆ. ಹೇಗಿದ್ರು ಇಬ್ರು ಟೇಸ್ಟ್ ಕೂಡ ಒಂದೇ ತರ ಇದೆ. ಅದು ಹೌದು. ಕಮ್ಮಿ ದುಡ್ಡಿದ್ದ ಕಾರಣ ಅಶೋಕ್ ಗಾಡಿ ಮುಂದೆ ಜನಗಳ ಗುಂಪೇ ಸೇರಿತ್ತು. ಮತ್ತೆ ನೋಡ್ತಾ ನೋಡ್ತಾ ನೀಲಿಮಾ ಗಾಡಿ ಖಾಲಿ ಆಗೋಯ್ತು. ಇವತ್ತು ಮೊದಲನೇ ಬಾರಿಗೆ ನೀಲಿಮಾ ತಂದಂತ ವಸ್ತುಗಳು ಖಾಲಿ ಆಗಿರ್ಲಿಲ್ಲ. ಅವಳು ಬೇಜಾರು ಮಾಡ್ಕೊಂಡು ಮನೆಗ್ ಬಂದ್ಲು. ಏನಾಯ್ತಮ್ಮ? ಅಶೋಕ್ ನನ್ ಗಾಡಿ ಪಕ್ಕದಲ್ಲೇ ಒಂದು ಚೈನೀಸ್ ಬೇಲ್ ಗಾಡಿ ಓಪನ್ ಮಾಡಿದಾನೆ, ಮತ್ತೆ ಬೆಲೆ 8 ರೂಪಾಯಿ ಇಟ್ಟಿದ್ದಾನೆ. ಹಾಗಾಗಿ ನನ್ನ ಹತ್ರ ಯಾರು ಬರ್ತಿಲ್ಲ. ಹಾಗಾದ್ರೆ ಅಕ್ಕ ನೀನು ಕಮ್ಮಿ ಮಾಡು. ಆದ್ರೆ ಅದರಿಂದ ಲಾಭ ಕಮ್ಮಿ ಆಗಲ್ವಾ? ಪರವಾಗಿಲ್ಲ ಅಕ್ಕ, ಕೊನೆ ಪಕ್ಷ ಎಲ್ಲಾ ವ್ಯಾಪಾರ ಆಗತ್ತೆ. ಹಾ, ಮಾರನೇ ದಿನ ನೀಲಿಮಾ ಹೊಸ ಬೋರ್ಡ್ ಅನ್ನ ಹಾಕ್ತಾಳೆ. ಅವಳು 7 ರೂಪಾಯಿ ಪ್ಲೇಟ್ ಅಂತ ಇಟ್ಟಿರ್ತಾಳೆ. 7 ರೂಪಾಯಿ ಬೋರ್ಡ್ ಅನ್ನ ನೋಡಿ ಕಸ್ಟಮರ್ಸ್ ನೀಲಿಮಾ ಗಾಡಿ ಕಡೆ ಹೋಗ್ತಾರೆ. ಈಗಂತೂ ಏನಾದ್ರೂ ಮಾಡ್ಲೇಬೇಕು. ಅಶೋಕ 8 ರೂಪಾಯಿಯಿಂದ 5 ರೂಪಾಯಿ ಮಾಡಿದಾನೆ. 5 ರೂಪಾಯಿಗೆ ಚೈನೀಸ್ ಬೇಲ್, ಇವಾಗಂತೂ ನಾನು 2 ತಿಂತೀನಿ. ಮತ್ತೊಂದು ಸಲ ಜನಗಳು ಮತ್ತೆ ಅಶೋಕ್ ಗಾಡಿಗೆ ಹೋಗ್ತಾರೆ. ನೀಲಿಮಾ ತಲೆ ತಲೆ ಚಚ್ಕೋತಾಳೆ. ಮುಂದೆ ಏನ್ ಮಾಡ್ಬೇಕು ಅನ್ನೋದು ಅವಳಿಗೆ ಅರ್ಥನೇ ಆಗೋದಿಲ್ಲ. ಎಷ್ಟೋ ಹೊತ್ತು ಅಲ್ಲೇ ಕೂತಿದ್ದು ಆಮೇಲೆ ಅವಳು ಮನೆಗೆ ವಾಪಸ್ ಬರ್ತಾಳೆ. ನನ್ನ ಐಡಿಯಾ ಕೆಲಸ ಮಾಡ್ತಲ್ವಾ ಅಕ್ಕ? ಇಲ್ಲ, ಅಶೋಕ್ 5 ರೂಪಾಯಿ ಮಾಡ್ಬಿಟ್ಟ ಬೆಲೆನ. ನಾನು ಎಲ್ಲ ವಸ್ತುನ ಇವತ್ತು ವಾಪಸ್ ತಂದೆ. 5 ರೂಪಾಯಿಗಿಂತ ಕಮ್ಮಿ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಏನ್ ಮಾಡ್ತೀಯಾ? ನಿನ್ ಮಾತನ್ನ ನಾನು ಕೇಳಲೇಬಾರ್ದಾಗಿತ್ತು. ನನ್ ಚೈನೀಸ್ ಬೇಲ್ ಗಾಡಿ ಚೆನ್ನಾಗ್ ನಡ್ಕೊಂಡು ಹೋಗ್ತಾ ಇತ್ತು. ಆದ್ರೆ ನಾನು ದುರಾಸೆ ಪಟ್ಟು ಮಾರ್ಕೆಟ್ ಇಂದ ವಸ್ತುಗಳನ್ನ ತಂದು ನನ್ನ ಅವನತಿಗೆ ನಾನೇ ಕಾರಣ ಆಗೋದೆ. ನಾನು ದುರಾಸೆ ಪಡಬಾರ್ದಾಗಿತ್ತು. ಆದ್ರೆ ಈಗ ನೀನ್ ಏನ್ ಮಾಡ್ತೀಯಮ್ಮ? ಅದನ್ನೇ, ಮತ್ತೆ ಪುನಃ ನಾನು ಚಟ್ನಿ ಮತ್ತೆ ನೂಡಲ್ಸ್ ನ ಫ್ರೈ ಮಾಡಿ ತಗೊಂಡ್ ಹೋಗ್ತೀನಿ. ಚೈನೀಸ್ ಬೇಲ್ ಮಾಡ್ತೀನಿ ಪೂರ್ತಿ ನಿಯತ್ತಿಂದ. ಮಾರನೇ ದಿನ ನಿಯತ್ತಿಂದ ಚಟ್ನಿ ಮತ್ತೆ ನೂಡಲ್ಸ್ ಫ್ರೈ ಮಾಡಕ್ಕೆ ಶುರು ಮಾಡಿದ್ಲು ನೀಲಿಮಾ. ಮತ್ತೆ ಸಂಜೆ ಅವಳು ತನ್ನ ಗಾಡಿಗೆ ಹೋಗ್ತಾಳೆ. ನೀಲಿಮಾ ಬೋರ್ಡ್ ಅನ್ನ ಚೇಂಜ್ ಮಾಡಿ 10 ರೂಪಾಯಿ ಅಂತ ಹಾಕೋತಾಳೆ. ಅದ್ರ ಮೇಲೆ ಅವಳು ಬರೀತಾಳೆ ಹೋಮ್ ಮೇಡ್ ಅಂತ. ಸ್ವಲ್ಪ ಹೊತ್ತಿನ ತನಕ ನೀಲಿಮಾ ಗಾಡಿ ಹತ್ರ ಕಸ್ಟಮರ್ಸೇ ಇರೋದಿಲ್ಲ. ಆದ್ರೆ ಆಮೇಲೆ ಒಂದ್ ಹೆಂಗ್ಸ್ ಬರ್ತಾರೆ. ನಿಮ್ಮ ಚೈನೀಸ್ ಬಿಲ್ ಯಾಕೆ ಕಾಸ್ಟ್ಲಿ ಇದೆ ಅಕ್ಕ? ನನ್ನ ಚಟ್ನಿ ಮತ್ತೆ ನೂಡಲ್ಸ್ ಹೋಮ್ ಮೇಡ್, ಅದಕ್ಕೆ. ಈ ತರ ರುಚಿಯಾದಂತ ನೂಡಲ್ಸ್ ನಿಮ್ಗೆ ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗೋದಿಲ್ಲ. ಒಂದ್ ಚೈನೀಸ್ ಬಿಲ್ ಕೊಡಿ. ಹಾ, ನೀಲಿಮಾ ಆ ಹೆಂಗ್ಸಿಗೆ ಚೈನೀಸ್ ಬೇಲ್ ಅನ್ನ ಕೊಡ್ತಾಳೆ. ವಾ, ತುಂಬಾ ರುಚಿಯಾಗಿದೆ. ಇಲ್ಲಿವರೆಗೂ ಈ ತರದ ಚೈನೀಸ್ ಬೇಲ್ ನಾನು ತಿಂದೇ ಇಲ್ಲ. ನಿಧಾನವಾಗಿ ನೀಲಿಮಾಳ ರೆಗ್ಯುಲರ್ ಕಸ್ಟಮರ್ ನೀಲಿಮಾ ಬೇಲ್ ಅನ್ನ ಚೆಕ್ ಮಾಡ್ತಾರೆ. ಇದಂತೂ ಸೇಮ್ ಹಳೆ ತರಾನೇ ಇದೆ. ಮಜಾ ಬಂದ್ಬಿಡ್ತು. ಮತ್ತಿನ್ನೇನು, ಎಲ್ಲಾ ಕಸ್ಟಮರು ಮತ್ತೊಂದ್ಸಲ ನೀಲಿಮಾ ಗಾಡಿ ಹತ್ರ ವಾಪಸ್ ಬರ್ತಾರೆ. ಅಶೋಕ್ ಗಾಡಿನಲ್ಲಿ ಬೆಲೆ ಏನೋ ಕಮ್ಮಿ ಇತ್ತು, ಆದ್ರೆ ಯಾರು ಕೂಡ ಅಲ್ಲಿಗೆ ತಿರುಗು ನೋಡ್ತಿರ್ಲಿಲ್ಲ. ಅಶೋಕ್ ಯೋಚನೆ ಮಾಡ್ತಿದ್ದ ಮುಂದೆ ಏನ್ ಮಾಡ್ಬೇಕು ಅಂತ. ಆದ್ರೆ ನೀಲಿಮಾಳ ಒರಿಜಿನಲ್ ಚೈನೀಸ್ ಬೇಲ್ ಮುಂದೆ ಯಾವುದೂ ಇರ್ಲಿಲ್ಲ. ಮತ್ತೊಂದು ಸಲ ನೀಲಿಮಾಳ ವ್ಯಾಪಾರ ಜಾಸ್ತಿ ಆಯ್ತು. ಅವಳಿಗೆ ಖುಷಿ ಆಯ್ತು. ಇನ್ಯಾವತ್ತೂ ಕೂಡ ದುರಾಸೆ ಪಟ್ಕೊಂಡು ಹಿಂದಿನ ಕೆಲ್ಸಕ್ಕೆ ಅವಳು ಹೋಗ್ಲೇ ಇಲ್ಲ. ಜೈಸಲ್ಮೇರ್ ಅಲ್ಲಿ ಟೂರಿಸ್ಟ್ ಪ್ಲೇಸ್ ಹತ್ರ ಸಮೀರ್ ಅವನ ತಾಯಿ ಜೊತೆ ಜೋಪಡಿಯಲ್ಲಿ ವಾಸ ಮಾಡ್ತಿದ್ದ. ಅವ್ರ ತಂದೆ ತೀರೋದ್ಮೇಲೆ ಅವನು ಬಹಳ ಬಡತನದ ಜೀವನ ಸಾಗಿಸಿದ್ದ. ಬಹಳ ಕಷ್ಟವಾಗಿತ್ತು. ಸಮಯ ಕಳೀತಾ ಇದ್ದ ಹಾಗೆ ಸಮೀರ್ ನಿಧಾನವಾಗಿ ದೊಡ್ಡವನಾದ. ಮತ್ತೆ ಅವನು 15 ವರ್ಷದವನಾದಾಗ, ಅಮ್ಮ ಈ ಲೋಕದಲ್ಲಿ ನಮ್ಗಂತ ಯಾರು ಇಲ್ವಾ ಅಮ್ಮ? ನಮ್ ನೋಡೋದಿಕ್ಕೆ ನಮ್ ಸಂಬಂಧಿಕರು ಯಾರು ಬರ್ತಾ ಇಲ್ಲ, ಯಾರು ಕೂಡ ನಮ್ಗೆ ಫೋನೇ ಮಾಡ್ತಾ ಇಲ್ಲ. ಮಗ್ನೆ, ಬಹಳಷ್ಟು ಜನ ಇದ್ದಾರೆ, ಆದ್ರೆ ಬರೀ ಹೇಳೋದಕ್ಕೋಸ್ಕರ. ಹೇಳ್ತಾರಲ್ಲ, ಸುಖದಲ್ಲಿ ಎಲ್ರೂ ಜೊತೆಯಾಗಿರ್ತಾರೆ, ಆದ್ರೆ ದುಃಖದಲ್ಲಿ ಯಾರೂ ಇರೋದಿಲ್ಲ. ಅಮ್ಮ, ನನ್ನ ಎಲ್ಲಾ ಫ್ರೆಂಡ್ಸ್ ಹೇಳ್ತಾ ಇದ್ದಾರೆ ನಿಂಗೆ ಈ ಲೋಕದಲ್ಲಿ ಯಾರು ಇಲ್ಲ ಅಂತ. ನೀನು ಅನಾಥಳಮ್ಮ,
ಇಲ್ಲ ಮಗ್ನೆ, ನಾನಿದೀನಲ್ಲ ನಿನ್ಗೋಸ್ಕರ. ನೀನು ಯೋಚನೆ ಮಾಡ್ಬೇಡ, ನಮ್ಮ ದಿನಗಳು ಬದಲಾಗ್ತವೆ, ಮತ್ತೆ ಅವ್ರಿಗೆ ನೀನು ಕೂಡ ಉತ್ತರ ಕೊಡಬಹುದು. ಹೌದಮ್ಮ, ನೀನು ಸರಿಯಾಗಿ ಹೇಳಿದೆ. ಚಂಪಾ ಬೇರೆಯವ್ರ ಮನೆಯಲ್ಲಿ ಕೆಲ್ಸ ಮಾಡಿ ಎರಡೊತ್ತಿನ ರೊಟ್ಟಿಗೆ ಸಂಪಾದಿಸ್ಕೊಳ್ತಾ ಇದ್ಲು. ಸಮೀರ್ ಇದಕ್ಕೋಸ್ಕರ ಬಹಳನೇ ಬೇಜಾರಾಗ್ತಾನೆ. ಒಂದಿನ ಅವನು ನದಿ ತೀರದಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಆಗ ಅವನು ದೋಣಿಯಲ್ಲಿ ಸವಾರಿ ಮಾಡುವಂತ ಜನರನ್ನ ನೋಡ್ತಾನೆ. ಅವನು ಕೂಡ ಇದನ್ನೇ ಮಾಡಿ ದುಡ್ಡು ಸಂಪಾದನೆ ಮಾಡೋದ್ರ ಬಗ್ಗೆ ಯೋಚಿಸ್ತಾನೆ. ಅಂಕಲ್, ನಾನು ಕೂಡ ಈ ದೋಣಿಯನ್ನ ನಡೆಸಬೇಕು, ಸ್ವಲ್ಪ ಸಂಪಾದನೆ ಮಾಡ್ಬೇಕು. ಹಾಗಾದ್ರೆ ಒಂದು ದೋಣಿಯನ್ನ ಖರೀದಿ ಮಾಡು. ಅಂಕಲ್, ಹೌದು, ಈ ದೋಣಿ ತಗೊಳ್ಳೋದಕ್ಕೆ ಎಷ್ಟು ಖರ್ಚಾಗುತ್ತೆ? ಜಾಸ್ತಿ ಖರ್ಚಾಗಲ್ಲ, 20,000 ಖರ್ಚಾಗುತ್ತೆ, ತಗೋ. ಅಂಕಲ್, ಅದು ನನಗೆ ತುಂಬ ಜಾಸ್ತಿ. ಅಷ್ಟು ದುಡ್ಡನ್ನು ನಾನು ಎಲ್ಲಿಂದ ತಗೊಂಬರಲಿ? ನೀವು ನನಗೆ ಸಹಾಯ ಮಾಡ್ತೀರಾ? ನಿಮ್ಮ ದೋಣಿಯಲ್ಲೇ ಸ್ವಲ್ಪ ದಿನ ನಾನು ಕೆಲಸ ಮಾಡ್ತೀನಿ, ಬರೋ ದುಡ್ಡಲ್ಲಿ ಒಟ್ಟು ಮಾಡಿ ಸ್ವಂತ ದೋಣಿಯನ್ನು ತಗೋತೀನಿ. ಸಮೀರ್ ಈ ರೀತಿ ಹೇಳಿದ್ದಕ್ಕೆ ದೋಣಿ ಅವನು ಯೋಚಿಸ್ತಾನೆ, ನಾನು ಇವನ್ಗೆ ಹೇಳ್ಕೊಟ್ಬಿಟ್ರೆ ನನ್ನ ಸಂಪಾದನೆ ಕಡಿಮೆ ಆಗುತ್ತೆ. ಇವನಂತೂ ಚಿಕ್ಕ ಯುವಕ, ಇವನು ನನಗಿಂತ ಚೆನ್ನಾಗೇ ಸಂಪಾದನೆ ಮಾಡಿಬಿಡ್ತಾನೆ. ಆಮೇಲೆ ನನ್ನ ದೋಣಿಗೆ ಬೇರೆ ಯಾರೂ ಬರೋದಿಲ್ಲ. ಇದನ್ನ ಯೋಚಿಸಿ ಅವನ್ ಹೇಳ್ತಾನೆ, ಅರೆ ನೀನು ಸಣ್ಣ ಹುಡುಗ, ನಿನ್ನಿಂದ ಓಡಿಸಕ್ಕಾಗಲ್ಲ. ಅದು ಮಾತ್ರ ಅಲ್ಲ, ನೀನು ಈಜೆಲ್ಲ ಕಲ್ತ್ಕೋಬೇಕು. ಅಷ್ಟು ತನಕ ಬೇರೆ ಕೆಲಸವನ್ನ ನೋಡು, ಜೊತೆಗೆ ದೋಣಿ ತಗೊಳೋದಿಕ್ಕೆ ದುಡ್ಡು ಒಟ್ಟು ಮಾಡು. ಹಾ ಸರಿ ಅಂಕಲ್. ಸಮೀರ್ ಆ ಅಂಕಲ್ನ ಮಾತನ್ನ ಕೇಳಿ ಮನೆಗೆ ಹೊರಟೋದ. ಮಾರ್ನೇ ದಿನ ಅವನ ಸ್ನೇಹಿತರಿಗೆ ಎಲ್ಲ ವಿಷಯವನ್ನ ಹೇಳ್ತಾನೆ, ಮನೆಯ ಪರಿಸ್ಥಿತಿ ಕೂಡ ಹೇಳ್ತಾನೆ. ಅವನು ಅವನ ಸ್ನೇಹಿತರಿಗೆ ಯಾವ್ದಾದ್ರು ಕೆಲ್ಸ ಹೇಳಿ ಅಂತಾನೆ. ಆಗ ಅವನ ಸ್ನೇಹಿತ ರೂಪೇಶ್ ಹೇಳ್ತಾನೆ, ಇಲ್ನೋಡು, ಒಂದು ಈಸಿಯಾದ ಕೆಲಸ ಇದೆ. ಬರೋ ಟೂರಿಸ್ಟ್ಗೆ ಈ ಜಾಗದ ಬಗ್ಗೆ ನಾವು ಹೇಳ್ಬೇಕಷ್ಟೇ. ಆ ಕೆಲಸ ತುಂಬಾ ಈಸಿನಾ? ಹೌದು, ನಿಜವನ್ನ ಹೇಳ್ತಾ ಇದ್ದೀನಿ. ನಮ್ಮ ಅಣ್ಣ ಕೂಡ ಇದೇ ಕೆಲಸವನ್ನ ಮಾಡ್ತಾ ಇದ್ದ. ಬಾ, ಅವ್ರನ್ನ ಮೀಟ್ ಮಾಡಿಸ್ತೇನೆ, ಅವ್ರ ಹತ್ರ ನೀನು ಕೆಲಸವನ್ನ ಕಲ್ತ್ಕೋ. ಸಮೀರ್ ರೂಪೇಶ್ನ ಸ್ನೇಹಿತನ ಹೋಗಿ ಭೇಟಿ ಮಾಡ್ತಾನೆ, ಮತ್ತೆ ಅವನ್ ಹೇಳಿದಂತ ಕೆಲ್ಸನ ಕಲಿತಾನೆ, ಮತ್ತೆ ಮಾಡಕ್ ಶುರು ಮಾಡ್ತಾನೆ. ಸಮೀರ್ ಕೆಲ್ಸ ಮಾಡಕ್ ಶುರು ಮಾಡಿದ್ಮೇಲೆ ಮನೆ ಸ್ಥಿತಿ ಸರಿ ಹೋಗುತ್ತೆ. ಅವರ ತಂದೆಯ ಬರಡು ಭೂಮಿಯಲ್ಲಿ ಅಮ್ಮ ಮತ್ತೆ ಮಗ ಇಬ್ರು ಸೇರ್ಕೊಂಡು ಬೆಳೆಗಳನ್ನ ಬೆಳೀತಾರೆ. ನನ್ನ ಈ ಕೆಲ್ಸದಲ್ಲಿ ಸೇರಿಸಿದಕ್ಕೆ ನಿಂಗೆ ತುಂಬಾ ತುಂಬಾ ಧನ್ಯವಾದ. ಇದ್ರ ಬರೋ ದುಡ್ಡಿಂದ ನಮ್ ಕುಟುಂಬ ರನ್ ಆಗ್ತಾ ಇದೆ. ಅರೆ, ನಾನು ಸ್ನೇಹಿತ, ನಾನ್ ಹಿಂಗ್ ಸಹಾಯ ಮಾಡಿದೆ ಮತ್ ಯಾರ್ ಮಾಡ್ತಾರೆ ಹೇಳೋ? ಥ್ಯಾಂಕ್ಸ್ ಎಲ್ಲ ಹೇಳ್ಬೇಡ. ಮಗ್ನೆ, ಇದನ್ ತಗೋ, ಅಕ್ಕಿ ಹಿಟ್ಟಿನ ಸಮೋಸ ರೆಡಿ ಆಗಿದೆ, ತಿನ್ಬಿಟ್ಟು ಹೇಳು ಹೇಗಿದೆ ಅಂತ. ಹೌದಂಟಿ, ಹೌದು, ನಾನು ಹೇಳ್ತೀನಿ. ರೂಪೇಶ್ ಚಂಪಾ ಮಾಡಿದಂತ ಸಮೋಸ ತಿಂತಾನೆ. ಸಮೋಸ ತಿಂದ ಕೂಡ್ಲೇ ಅವನ ಬೆರಳನ್ನ ಚೀಪಕ್ ಶುರು ಮಾಡ್ತಾನೆ, ಮತ್ತೆ ಇನ್ನೂ ಸ್ವಲ್ಪ ಕೇಳಿ ಕೇಳಿ ತಿಂತಾನೆ, ಮತ್ತೆ ಹೇಳ್ತಾನೆ, ಆಂಟಿ ಸಮೋಸ ಸಕ್ಕತ್ತಾಗಿದೆ. ನಾನು ಈ ರೀತಿ ಸಮೋಸವನ್ನ, ಅದು ಕೂಡ ಅಕ್ಕಿ ಹಿಟ್ಟಲ್ಲಿ ಮಾಡಿ ಸಮೋಸವನ್ನ ತಿಂದಿದ್ದೇ ಇಲ್ಲ ಆಂಟಿ. ಹೌದು, ನಮ್ಮಮ್ಮನ ಕೈಯಲ್ಲಿ ಮ್ಯಾಜಿಕ್ ಇದೆ. ಆಂಟಿ ನಾನು ಹೋಗ್ಬರ್ತೀನಿ, ನಾನು ಬಂದಾಗೆಲ್ಲ ಈ ರೀತಿ ಸಮೋಸವನ್ನ ನಂಗೆ ಮಾಡ್ಕೊಡಿ ಆಂಟಿ, ಪ್ಲೀಸ್. ಸರಿ ಮಗ್ನೆ, ಆಯ್ತು. ಮಾರನೇ ದಿನ ಅವನು ಕೆಲ್ಸಕ್ಕೆ ಹೋದಾಗ ಆಗ ಅಲ್ಲಿ ಒಬ್ಬ ಟೂರಿಸ್ಟ್ಗೆ ಸುತ್ತಿ ಸುತ್ತಿ ಹೊಟ್ಟೆ ಹಸಿಯತ್ತೆ. ಆಗ ಅವರು ಸಮೀರ್ನ ಹೋಟೆಲ್ ಬಗ್ಗೆ ಕೇಳ್ತಾರೆ. ಸಮೀರ್ ಅವರನ್ನ ಹೋಟೆಲ್ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಬರೀ ಅಕ್ಕಿ ಐಟಮ್ಸೇ ಇರುತ್ತೆ, ಅದು ಅವ್ರಿಗೆ ಇಷ್ಟನೇ ಆಗಲ್ಲ. ಮತ್ತ ಅವನ್ ಹೇಳ್ತಾನೆ, ಹೇ ಮ್ಯಾನ್, ನಂಗೆ ಒಳ್ಳೆ ಫುಡ್ ಸಿಗೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀಯಾ? ನಾನು ಅಕ್ಕಿಯಲ್ಲಿ ಮಾಡಿರೋ ಸಿಂಪಲ್ ಊಟವನ್ನ ಮಾಡ್ಬೇಕು. ಸಮೀರ್ಗೆ ಸಮೋಸ ಬಗ್ಗೆ ಜ್ಞಾಪಕ ಬರುತ್ತೆ. ಆಗ ಅವನು ಅವ್ರ ಅಮ್ಮನ್ಗೆ ಫೋನ್ ಮಾಡಿ ಸಮೋಸ ಮತ್ತೆ ಚಟ್ನಿ ಮಾಡಕ್ ಹೇಳ್ತಾನೆ. ಅಮ್ಮ, ನಾನು ಎರಡ್ ಮೂರ್ ಜನರನ್ನ ಕರ್ಕೊಂಬರ್ತೀನಿ, ನೀವು ಸಮೋಸವನ್ನ ತಯಾರು ಮಾಡಿರಿ. ಸಮೀರ್ ಫೋನ್ ಮಾಡಿ ಹೇಳಿದ್ದಕ್ಕೆ ಅವರಮ್ಮ ಅಕ್ಕಿ ಹಿಟ್ಟಿನ ಸಮೋಸ ರೆಡಿನೇ ಮಾಡ್ತಾಳೆ, ಮತ್ತೆ ಅದನ್ನ ಬಹಳ ಚೆನ್ನಾಗಿ ಸರ್ವ್ ಮಾಡ್ತಾಳೆ. ಆಗ ಸಮೀರ್ ಆ ಟೂರಿಸ್ಟ್ನ ಅಲ್ಲಿ ಕರ್ಕೊಂಡ್ ಬಂದ್ಮೇಲೆ ಆಗ ಅವರಮ್ಮ ಅವ್ರಿಗೆ ಸಮೋಸನ ಬಡಿಸ್ತಾರೆ. ನೀವು ನಮ್ಮನ್ನ ಎಲ್ಲಿ ಕರ್ಕೊಂಡ್ ಬಂದಿದ್ದೀರ? ನಾವು ಈ ತರ ಜಾಗದಲ್ಲಿ ಯಾವತ್ತು ತಿನ್ನದೇ ಇಲ್ಲ. ಸಾರಿ ಸರ್, ಆದ್ರೆ ನೀವು ಚಿಂತೆ ಮಾಡಬೇಡಿ, ಯಾಕಂದ್ರೆ ಇದು ನಮ್ಮನೆ. ನೀವು ನಮ್ಮಮ್ಮ ಮಾಡಿರೋ ಸಮೋಸವನ್ನ ತಿನ್ನೋಡಿ, ತಿನ್ ನೋಡ್ಬಿಟ್ಟು ಆಮೇಲೆ ನೀವು ಈ ರೀತಿ ಹೇಳೋದೇ ಇಲ್ಲ. ಆ ರೀತಿ ಏನಾದ್ರೂ ಆದ್ರೆ ನಾನು ನೋಡ್ಕೋತೀನಿ. ಹೌದು ಸರ್, ನಿಮ್ಗೆ ಸಂತೋಷ ಆದ್ರೆ ಮಾತ್ರ ನಮ್ಗೆ ದುಡ್ಡು ಕೊಡಿ ಆಯ್ತಾ? ಇಲ್ಲ ಅಂದ್ರೆ ದುಡ್ಡು ಕೊಡ್ದೇನೆ ನೀವು ಹೊರಟೋಗ್ಬೇಡಿ. ಓಕೆ, ನೀನು ಈ ರೀತಿ ಹೇಳ್ತಿದ್ದೀಯ ಅಂತ ನಾನು ತಿಂತೀನಿ, ನೋಡೋಣ ಹೇಗಿದೆ ಅಂತ. ಸಮೀರ್ ಮತ್ತೆ ಚಂಪಾ ಹೇಳಿದ್ದಕ್ಕೆ ಆ ಟೂರಿಸ್ಟ್ ಸಮೋಸ ತಿನ್ನಕ್ಕೆ ಶುರು ಮಾಡ್ತಾರೆ.
ಮತ್ತೆ ಅದ್ರ ಜೊತೆ ಕೊಟ್ಟಿದ್ದಂತ ಸಾಸಿವೆ ಚಟ್ನಿ ಮತ್ತೆ ಹುಣಸೆಹಣ್ಣು ಚಟ್ನಿ ಕೂಡ ತಿಂತಾರೆ. ಅವ್ರಿಗಂತೂ ಬಹಳ ಸಂತೋಷ ಆಗ್ಬಿಡತ್ತೆ. ಮತ್ತೆ ಇನ್ನೂ ಸಮೋಸ ಕೇಳಿ ತಿಂತಾರೆ. ವಾಹ್, ವಾಟ್ ಎ ಆಸಮ್ ಸಮೋಸಾ. ಯಾ, ಡೆಫಿನೆಟ್ಲಿ, ನೀನು ಹೇಳಿದ್ದು ನಿಜಾನೇ. ಅವರು ಅವಳನ್ನ ಬಹಳ ಹೊಗಳ್ತಾರೆ ಮತ್ತೆ ಸಮೋಸಾಗಿಂತ ಬಹಳಷ್ಟು ದುಡ್ಡು ಜಾಸ್ತಿ ಕೊಟ್ಟು ಹೇಳ್ತಾರೆ, ನೀವು ಈ ಸಮೋಸಾ ಅಂಗಡಿಯನ್ನ ಇದೆ, ಒಳ್ಳೆ ಇನ್ಕಮ್ ನಿಮ್ಗೆ ಬರುತ್ತೆ. ಹಾ, ಖಂಡಿತ ಸರ್, ಖಂಡಿತ ನೀವು ಹೇಳಿದ್ರೆ ನಾನು ಮಾಡ್ತೀನಿ. ಟೂರಿಸ್ಟ್ ಅವರು ಹೇಳಿದ್ದಕ್ಕೆ ಸಮೀರ್ ಮತ್ತೆ ಅವನ ತಾಯಿ ಸಮೋಸಾ ಸ್ಟಾಲ್ನ ಹಾಕೇ ಬಿಡ್ತಾರೆ ಮತ್ತೆ ಅವ್ರ ಅಂಗಡಿ ಬಹಳ ಬೇಗ ಫೇಮಸ್ ಆಗ್ಬಿಡತ್ತೆ. ಅಕ್ಕಪಕ್ಕ ಇರುವಂತ ಜನ ಮತ್ತೆ ಟೂರಿಸ್ಟ್ ಎಲ್ರಿಗೂ ಸಮೋಸಾ ತುಂಬಾ ಇಷ್ಟ ಆಗುತ್ತೆ. ಅಮ್ಮ, ನೀವು ಡಿಸೈನ್ ಮಾಡಿದ ಆ ರಿಂಗ್ ರೋಲ್ ಸಮೋಸಾ ಸುಮಾರು ಜನರನ್ನ ಆಕರ್ಷಣೆ ಮಾಡ್ತಾ ಇದೆ. ಈ ರೀತಿ ಹೊಸ ಹೊಸ ಡಿಸೈನ್ ಅಲ್ಲಿ ಸಮೋಸಾ ಮಾಡ್ತಾ ಇರಿ, ಇದರಿಂದ ಜನರು ನಮ್ಮ ಅಂಗಡಿ ಬಂದು ಜಾಸ್ತಿ ತಿಂತಾರೆ. ಸಮೀರ್ ಹೇಳಿದಕ್ಕೆ ಅವರಮ್ಮ ಇನ್ನು ಬೇರೆ ಡಿಸೈನ್ ಸಮೋಸಾ ಕೂಡ ಮಾಡ್ತಾಳೆ. ಅದಕ್ಕೆ ಅವಳ ಡಿಮ್ಯಾಂಡ್ ಇನ್ನೂ ಅಧಿಕವಾಗುತ್ತೆ. ಅದಕ್ಕೆ ಅವರು ಇನ್ನೂ ಕೆಲವು ಜನನ ಕೆಲ್ಸಕ್ಕಿಟ್ಕೋಬೇಕಾಗತ್ತೆ ಮತ್ತೆ ಅವಳ ಸಮೋಸಾ ಇನ್ನೂ ದೂರ ದೂರಕ್ಕೆ ಹೋಗಕ್ ಶುರು ಆಗುತ್ತೆ ಮತ್ತೆ ಅವಳಿಗೆ ಇನ್ನೂ ಅಧಿಕ ಲಾಭ ಬರುತ್ತೆ. ಇದೆಲ್ಲ ತಿಳ್ಕೊಂಡ್ಮೇಲೆ ಮೀಡಿಯಾ ಅವರೆಲ್ಲ ಬಂದು ಅವಳ ಇಂಟರ್ವ್ಯೂ ತಗೊಳಕ್ ಶುರು ಮಾಡ್ತಾರೆ. ಅದಕ್ಕೆ ಇಡೀ ಸಿಟಿಯಲ್ಲಿ ಅವಳು ಹೆಸರುವಾಸಿ ಆಗ್ಬಿಡ್ತಾಳೆ. ಇದನ್ನ ನೋಡಿ ಅವರ ನೆಂಟರೆಲ್ಲ ಮತ್ತೆ ಬಂದು ಅವ್ರನ್ನ ಮಾತಾಡ್ಸಕ್ ಶುರು ಮಾಡ್ತಾರೆ. ಸಮೀರ್ ಹಳೆ ವಿಷಯ ಎಲ್ಲ ಮರೆತು ಎಲ್ರ ಜೊತೆ ಒಂದಾಗಿರ್ತಾನೆ. ನೀತಿ, ಸಾಹುಕಾರರ ಜೊತೆ ಎಲ್ರೂ ಒಂದಾಗ್ತಾರೆ, ಬಡವ್ರ ಜೊತೆ ಯಾರೂ ಸೇರೋದಿಲ್ಲ.